स्नेहितर मीडिया मस्टर्स के स्वागत सुस्वागत ರೆ ಭಾರತದಲ್ಲಿ ಚುನಾವಣೆಗಳು ಮುಗಿದು ನಾಳೆ ಒಂದು ಅಂತಿಮ ಹಂತದ ಮತದಾನ ನಡೆದು ಹೋದ್ರೆ ನಮ್ಮ ಗಮನ ಕುತೂಹಲ ಎಲ್ಲ ಕೂಡ ಜೂನ್ ನಾಲ್ಕನೇ ತಾರೀಕಿನ ಫಲಿತಾಂಶದ ಕಡೆಗಿರುತ್ತೆ ಯಾರು ಎಷ್ಟು ಸೀಟ್ ಗಳನ್ನ ಗೆದ್ದುಕೊಳ್ತಾರೆ ಯಾರ್ಯಾರ ಕಾನ್ಫಿಡೆನ್ಸ್ ಏನಾಗುತ್ತೆ ಆಮೇಲೆ ಸರ್ಕಾರದಲ್ಲಿ ಯಾರು ಇರ್ತಾರೆ ಯಾರು ಮಂತ್ರಿಗಳಾಗ್ತಾರೆ ಮುಂದೆ ಯಾರ ಭವಿಷ್ಯ ಏನಾಗುತ್ತೆ ಅನ್ನೋದು ಜೂನ್ ನಾಲ್ಕನೇ ತಾರೀಕು ನಿರ್ಧಾರ ಆಗತ್ತೆ ಹಾಗೆ ಅವತ್ತು ಸ್ಟಾಕ್ ಮಾರ್ಕೆಟ್ ಏನಾಗುತ್ತೆ ಗೂಳಿ ಓಡುತ್ತಾ ಕರಡಿ ಕುಣಿಯುತ್ತಾ ಅನ್ನೋ ಬಗ್ಗೆ ಕೂಡ ಸಾಕಷ್ಟು ಜನಕ್ಕೆ ಕುತೂಹಲ ಇದೆ ಇದು ಭಾರತದ ವಿಷಯ ಆದ್ರೆ ಅಮೆರಿಕದಲ್ಲಿ ಚುನಾವಣೆಗಳು ಇನ್ನು ಐದು ತಿಂಗಳು ರುವಾಗಲೇ ಅಲ್ಲಿ ಭಾರಿ ಡ್ರಾಮಾಗಳು ಶುರುವಾಗಿ ಹೋಗಿವೆ ಅಲ್ಲಿ ರಿಪಬ್ಲಿಕನ್ ಪಕ್ಷದ ಅಧ್ಯಕ್ಷೀಯ ಅಭ್ಯರ್ಥಿ ಹಾಗೂ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿರುದ್ಧ ಹಶ್ ಮನಿ ಕೇಸಲ್ಲಿ ತೀರ್ಪು ಹೊರಬೀಳ್ತಾ ಇದೆ ಆ ಪ್ರಕರಣದಲ್ಲಿ ಟ್ರಂಪ್ ದೋಷಿ ಅಂತ ಅಲ್ಲಿನ ನ್ಯಾಯಾಲಯ ಹೇಳಿದೆ ಮತ್ತು ಟ್ರಂಪ್ಗೆ ಯಾವ ಶಿಕ್ಷೆ ಆಗುತ್ತೆ ಅನ್ನೋದು ಮುಂದಿನ ತಿಂಗಳಲ್ಲಿ ಗೊತ್ತಾಗುತ್ತೆ ಇನ್ನು ಈಗ ಮಾಜಿ ಅಧ್ಯಕ್ಷರಿಗೆ ಶಿಕ್ಷೆ ಆಗ್ತಾ ಇರೋದ್ರಿಂದ ಆತ ಮುಂದಿನ ಚುನಾವಣೆಯಲ್ಲಿ ಅಮೆರಿಕಾದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡೋದಕ್ಕೆ ಸಾಧ್ಯ ಆಗತ್ತಾ ಈಗಾಗಲೇ ರಿಪಬ್ಲಿಕನ್ ಪಾರ್ಟಿ ತಮ್ಮ ಅಭ್ಯರ್ಥಿಯನ್ನಾಗಿ ಟ್ರಂಪ್ ಅವರನ್ನ ಆಯ್ಕೆ ಮಾಡಿಕೊಂಡು ಬಿಟ್ಟಿದೆ ಹೀಗಿರುವಾಗ ಅವರು ಶಿಕ್ಷೆಗೆ ಗುರಿ ಪ್ರತಿಸ್ಪರ್ಧಿನೇ ಇಲ್ಲದೆ ಮತ್ತೆ ಬಿಡನ್ ಗೆದ್ದು ಬಂದುಬಿಡ್ತಾರಾ ಇಷ್ಟಕ್ಕೂ ಈ ಶುಷ್ಮನಿ ಪ್ರಕರಣ ಏನು ಇದು ಅಮೆರಿಕದ ಚುನಾವಣೆಯ ಮೇಲೆ ಬೀರಲಿರುವ ಪರಿಣಾಮ ಎಂಥದ್ದು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ

ಈ ಹನಿ ಟ್ರ್ಯಾಪ್ಗಳು ಲೈಂಗಿಕ ಹಗರಣಗಳು ಮೀಟುಗಳು ಅದರಲ್ಲಿ ಮೀಡಿಯೇಶನ್ಗಳು ಇವೆಲ್ಲ ಭಾರತದಲ್ಲಿ ಮಾತ್ರ ನಡೆಯುತ್ತವೆ ಅಮೆರಿಕ ಹಾಗೂ ಪಶ್ಚಿಮದ ದೇಶಗಳ ಜನ ತುಂಬಾ ಸಭ್ಯರು ಮರ್ಯಾದಸ್ಥರು ಅಂತ ನಾವು ಸಾಕಷ್ಟು ಜನ ಅಂದ್ಕೊಂಡಿರೋ ಚಾನ್ಸ್ ಇರುತ್ತೆ ಯಾಕೆಂದ್ರೆ ನಮ್ಮಲ್ಲಿ ಇಂಥ ಪ್ರಕರಣಗಳು ಆಗಾಗ ವರದಿ ಆಗ್ತಲೇ ಇರುತ್ತವೆ ಯಾರದ್ದೋ ಮೇಲೆ ಆರೋಪ ಕೇಳಿ ಬರುತ್ತೆ ಮತ್ತಿನ್ಯಾರದ್ದೋ ವಿಡಿಯೋಗಳನ್ನ ಯಾರೋ ರಿಲೀಸ್ ಮಾಡ್ತಾರೆ ಯಾರೋ ವಿಧಾನಸೌಧದಲ್ಲಿ ಕೂತ್ಕೊಂಡು ಬೇರೆ ಯಾರದ್ದೋ ಸಿನಿಮಾಗಳನ್ನ ನೋಡ್ತಾ ಮೀಡಿಯಾ ಕ್ಯಾಮರಾಗಳಿಗೆ ಸಿಕ್ಕಿಬಿಡ್ತಾರೆ ನಮ್ಮಲ್ಲಿ ಸ್ವಲ್ಪ ರಾಜಕಾರಣಿಗಳಿಗೆ ಸಂಸ್ಕಾರ ಮತ್ತು ಮ್ಯಾನರ್ಸ್ ಅಂತಿವಲ್ಲ ಅದು ಕಡಿಮೆ ಇರೋದ್ರಿಂದ ಇಂಥ ಪ್ರಕರಣಗಳು ಹೆಚ್ಚು ಹೆಚ್ಚು ವರದಿ ಆಗ್ತಾ ಇರತ್ತವೆ ಆದ್ರೆ ಬೇರೆ ದೇಶಗಳಲ್ಲಿ ಇಂಥವೆಲ್ಲ ನಡೆದ್ರೂ ಕೂಡ ಹೊರಗ ಬರುವುದು ಕಡಿಮೆ ಅಲ್ಲಿ ಯಾರದ್ದೋ ವಿಡಿಯೋನ ಯಾರೋ ರಿಲೀಸ್ ಮಾಡಿದ್ರೆ ಅದು ಖಾಸಗಿ ತನದ ಉಲ್ಲಂಘನೆ ಅನ್ನಿಸ್ಕೊಳ್ಳುತ್ತೆ ವಿಕ್ಟಿಮ್ ದೂರು ಕೊಡದೆ ಅಲ್ಲಿ ಪ್ರಕರಣ ದಾಖಲಾಗೋದಿಲ್ಲ ಹಾಗೆ ಅಲ್ಲಿನ ರಾಜಕಾರಣಿಗಳು ಕೂಡ ಬಹಳಷ್ಟು ಬಾರಿ ನೈತಿಕ ಜವಾಬ್ದಾರಿಯನ್ನ ಹೊರೋದು ಇದೆ ಅಂತ ಸಾಕಷ್ಟು ಪ್ರಕರಣಗಳು ನಮಗಲ್ಲಿ ಕಾಣ ಅವರು ನಮ್ಮ ಹಾಗೆ ಅದು ಮಾರ್ ಮಾಡಿರೋದು ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಾಗ್ಲಿ ಅಥವಾ ನಮ್ಮ ನಾಯಕನ ಮೇಲೆ ಹಿಂಗೆ ಯಾಕೆ ಮಾಡ್ತೀರಾ ಅಂತ ಜಾತಿ ಮತಗಳನ್ನು ಎತ್ತಿ ಕಟ್ಟಿ ಬೀದಿಗಿಳಿಸೋದಾಗ್ಲಿ ಮಠಾಧಿಪತಿಗಳನ್ನ ಕರ್ಕೊಂಡು ಬಂದು ಮಧ್ಯೆ ಕೂಡಿಸಿಕೊಳ್ಳೋದಾಗಲಿ ಇಂಥದನ್ನೆಲ್ಲ ಮಾಡೋದಕ್ಕೆ ಹೋಗೋದಿಲ್ಲ ಹೀಗಾಗಿ ಅವರನ್ನು ನಮಗಿಂತ ಸ್ವಲ್ಪ ಮರ್ಯಾದಿಸ್ತರು ಅಂತ ಹೇಳಿದ್ರೆ ತಪ್ಪೇನಾಗೋದಿಲ್ಲೇನೋ ಆದರೆ ಅಮೆರಿಕಾದಲ್ಲಿ ಕೂಡ ಬಿಲ್ ಕ್ಲಿಂಟನ್ ಅನ್ನೋ ಅಧ್ಯಕ್ಷನ ಬಗ್ಗೆ ಇಂಥದ್ದೊಂದು ಆರೋಪ ಕೇಳಿಬಂತು ಅದಾದ ನಂತರ ಈಗ ಅದೇ ಥರದ ಆರೋಪದಲ್ಲಿ ಶಿಕ್ಷೆಗೆ ಕೂಡ ಗುರಿ ಆಗ್ತಾ ಇರೋದು ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗೆಳೆಯರೆ ಇಲ್ಲಿ ಟ್ರಂಪ್ ಪ್ರಕರಣದಲ್ಲಿ ಏನಾಗಿದೆ ಅಂದ್ರೆ ಅವತ್ತಿಗೆ ಟ್ರಂಪ್ ಇನ್ನು ಅಮೆರಿಕಾದ ಅಧ್ಯಕ್ಷ ಆಗಿರಲಿಲ್ಲ ಆತ ನಿಮಗೆ ಗೊತ್ತಲ್ಲ ಅಮೆರಿಕಾದ ಒಬ್ಬ ವ್ಯಾಪಾರೋದ್ಯಮಿ ಸಿಕ್ಕಾಪಟ್ಟೆ ದುಡ್ಡಿತ್ತು ಇತ್ತು ಐಷಾರಾಮ ಬೇಕಾದ ಸಮಯ ಕೂಡ ಇತ್ತು ಹೀಗಾಗಿ ಟ್ರಂಪ್ ಪೇಜ್ ತ್ರೀ ಪಾರ್ಟಿಗಳನ್ನ ಎಂಜಾಯ್ ಮಾಡಿಕೊಂಡು ಶ್ರೀಮಂತ ವಿಲಾಸಿ ಪುರುಷರು ಹೇಗೆಲ್ಲ ಬದುಕ್ತಾರೋ ಹಾಗೆ ಬದುಕ್ತಾ ಇದ್ರು ಆ ದಿನಗಳಲ್ಲೇ ಅವರಿಗೆ ಅಲ್ಲಿನ ಅಡಲ್ಟ್ ಸ್ಟಾರ್ ಸ್ಟಾಮಿ ಡೇನಿಯಲ್ ನ ಪರಿಚಯ ಆಯಿತು ಆಕೆ ತನ್ನ ಪ್ರತಿಭೆಯನ್ನು ಪ್ರದರ್ಶಿಸೋದಕ್ಕೆ ಅವಕಾಶವನ್ನು ಹುಡುಕ್ತಾ ಇದ್ಲು ಸಾಮಾನ್ಯವಾಗಿ ಈ ಸೆಲೆಬ್ರಿಟಿಗಳು ಶ್ರೀಮಂತರು ಭಾಗವಹಿಸುವ ವಿಲಾಸಿ ಪಾರ್ಟಿಗಳಿಗೆ ಮಾಡೆಲ್ಗಳು ಸಿನಿಮಾ ತಾರೆಯರು ತಾರೆಯಾಗಬೇಕು ಅಂತ ಬಯಸೋರು ಅವಕಾಶಗಳನ್ನು ಹುಡುಕೋರು ಇಂಥವರೆಲ್ಲ ಬರ್ತಾ ಇರ್ತಾರೆ ಹಾಗೆ ಈ ಸ್ಟಾಮಿ ಡೇನಿಯಲ್ ಕೂಡ ಅಂಥದ್ದೊಂದು ಪಾರ್ಟಿಯಲ್ಲಿ ಡೊನೋ ಡೊನಾಲ್ಡ್ ಟ್ರಂಪ್ಗೆ ಪರಿಚಯ ಆಗ್ತಾರೆ ಅದು ಸ್ನೇಹಕ್ಕೆ ತಿರುಗತ್ತೆ ಸಲಿಗೆ ಹೆಚ್ಚಾಗತ್ತೆ ಅವರಿಬ್ಬರ ನಡುವೆ ಒಂದು ಸಂಬಂಧ ಕೂಡ ಏರ್ಪಡ್ತಾ ಗೊತ್ತಿಲ್ಲ ಅದೆಲ್ಲ ಆದ ಕೆಲ ವರ್ಷಗಳ ನಂತರ ಟ್ರಂಪ್ ಅವರ ಬದುಕಿನ ದಿಕ್ಕು ಬದಲಾಗುತ್ತೆ ಅವರು ಅಮೆರಿಕದ ಅಧ್ಯಕ್ಷರಾಗೋದಕ್ಕೆ ರಿಪಬ್ಲಿಕನ್ ಪಾರ್ಟಿಯ ಅಭ್ಯರ್ಥಿ ಆಗ್ತಾರೆ ಈ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದದ್ದು ಈ ಸ್ಟಾಮಿ ಡೇನಿಯಲ್ ಅನ್ನೋ ಹೆಸರು ನಮ್ಮಲ್ಲಿ ಸರಿಯಾಗಿ ಚುನಾವಣೆಗಳ ಸಮಯ ನೋಡ್ಕೊಂಡು ರಾಜಕಾರಣಿಗಳನ್ನ ಹದ್ಕೊಂತಾರಲ್ಲ ಹಂಗೆ ಅಲ್ಲೂ ಅದೇ ಆಯಿತು ಇಂಥ ಪ್ರಕರಣಗಳಲ್ಲಿ ಏನಾಗುತ್ತೆ ಹೇಳಿ ಯಾವ್ದಾದ್ರು ಟಿ ವಿ ಚಾನಲ್ಲೋ ಅಥವಾ ಪತ್ರಿಕೆಯವರು ಬಳಿಗೋ ಸಂತ್ರಸ್ತೆ ಅಥವಾ ಸಂತ್ರಸ್ತೆಯ ಕಡೆಯವರು ಹೋಗ್ತಾರೆ ಅವರಿಗೆಲ್ಲ ಮಾಹಿತಿಯನ್ನು ಹೇಳ್ತಾರೆ ಇಲ್ಲಿ ಡೇನಿಯಲ್ ಕೂಡ ಅದನ್ನೇ ಮಾಡಿದ್ದು ಅಲ್ಲಿ ನಾನು ನ್ಯಾಷನಲ್ ಎನ್ಕ್ವೈರರ್ ಅನ್ನೋ ಮಾಧ್ಯಮ ಸಂಸ್ಥೆಯನ್ನು ಆಕೆ ಸಂಪರ್ಕಿಸಿದ್ಲು ಅದೊಂದು ಟ್ಯಾಬ್ಲಾಯ್ಡ್ ಪತ್ರಿಕೆ ಅದರ ಸಂಪಾದಕ ಎಲ್ಲವನ್ನ ಕೇಳಿಸ್ಕಂಡ ಆ ನಂತರ ಟ್ರಂಪ್ ಅವರ ವಕೀಲ ಮೈಕೆಲ್ ಕೋಹನ್ ಅವರನ್ನ ಸಂಪರ್ಕಿಸಿ ಇಂಥದ್ದೊಂದು ಕೇಸ್ ಬಂದಿದೆ ನಿಮ್ಮ ಟ್ರಂಪ್ ಸಿನಿಮಾ ನಟಿಗೆ ಸೆಲೆಬ್ರಿಟಿ ಅಪ್ರೆಂಟಿಸ್ ಅಲ್ಲಿ ಅವಕಾಶ ಕೊಡಿಸ್ತೀನಿ ಅಂತ ಹೇಳಿ ಆಕೆಯನ್ನ ಬಳಸ್ಕೊಂಡ್ರಂತೆ ಆಕೆ ನಮ್ಮ ಹತ್ರ ದೂರ ತಗೊಂಡು ಬಂದಿದ್ದಾಳೆ ಏನು ಮಾಡೋದೀಗ ಅಂತ ಕೇಳ್ದ ಈ ಸೆಲೆಬ್ರಿಟಿ ಅಪ್ರೆಂಟಿಸ್ ಅನ್ನೋದು ಅಮೆರಿಕಾದ ಒಂದು ಪ್ರಖ್ಯಾತ ಟೆಲಿವಿಷನ್ ರಿಯಾಲಿಟಿ ಶೋ ಈ ಶೋ ನ ಪ್ರೊಡ್ಯೂಸ್ ಮಾಡ್ತಿದ್ದವರ ಪೈಕಿ ಡೊನಾಲ್ಡ್ ಟ್ರಂಪ್ ಕೂಡ ಇದ್ರು ಒಂದಷ್ಟು ವರ್ಷಗಳ ಕಾಲ ಅವರೇ ಈ ಶೋ ನ ನಡೆಸಿಕೊಡ್ತಾ ಇದ್ರು ಕೂಡ ಇಂಥ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನ ಒದಗಿಸಿಕೊಡುವುದಾಗಿ ಈ ಅಡಲ್ಟ್ ಸಿನಿಮಾ ನಟಿಗೆ ಟ್ರಂಪ್ ಹೇಳಿದ್ರಂತೆ ಆಕೆ ಕೂಡ ಅದರಿಂದ ಇಂಪ್ರೆಸ್ ಆಗಿದ್ಲು ಅಲ್ಲಿ ಅವಕಾಶ ಸಿಕ್ಕರೆ ತನ್ನ ಇಮೇಜ್ ಬದಲಾಗುತ್ತೆ ಅವಕಾಶಗಳು ಹೆಚ್ಚಾಗುತ್ತವೆ ಅಂತ ಭಾವಿಸಿದ್ಲು ಆದರೆ ಅದು ಯಾವ ಕಾರಣಕ್ಕೂ ಏನೋ ಟ್ರಂಪ್ಗೆ ಕಾರ್ಯಕ್ರಮದಲ್ಲಿ ಅವಕಾಶ ಕಲ್ಪಿಸಿ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ ಹೀಗಾಗಿ ನನಗೆ ವಂಚನೆ ಆಯಿತು ಅನ್ನೋದು ಈ ಡೇನಿಯಲ್ ಮಾಡ್ತಾ ಇದ್ದ ಆರೋಪ ಈ ವಿಷಯ ವಕೀಲ ಮೈಕೆಲ್ ಕೊಹನ್ಗೆ ಗೊತ್ತಾದ ಕೂಡಲೇ ಆತ ಟ್ರಂಪ್ಗೆ ವಿಷಯ ತಿಳಿಸ್ದ ಅದು ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಗೆ ಟ್ರಂಪ್ ಸ್ಪರ್ಧಿಸಿದ್ದ ಕಾಲ ಹೀಗಾಗಿ ಈ ಪ್ರಕರಣ ಹೆಚ್ಚು ಸುದ್ದಿ ಆಗೋದು ಟ್ರಂಪ್ಗೂ ಬೇಕಿರಲಿಲ್ಲ ಸೊ ಇದನ್ನು ಸೆಟಲ್ ಮಾಡೋ ಪ್ರಯತ್ನಗಳಲ್ಲಿ ಆರಂಭ ಆದವು ಅದರ ಭಾಗವಾಗಿ ಎನ್ಕ್ವರರ್ ಸಂಪಾದಕನಿಗೂ ಒಂದಷ್ಟು ಹಣ ಸಿಕ್ತು ಹಾಗೆ ಈ ನಟಿ ಇದ್ಲಲ್ಲ ಆಕೆಗೆ ಕೂಡ ಸುಮಾರು ಒಂದು ಲಕ್ಷ ಮೂವತ್ತು ಸಾವಿರ ಡಾಲರ್ನಷ್ಟು ಹಣವನ್ನು ಕೊಡಲಾಯಿತು ಹಾಗೆ ಆ ಪ್ರಕರಣ ಸೆಟಲ್ಮೆಂಟ್ ಆಗಿದೆ ಅಂತ ಒಂದು ಲಿಖಿತ ಹೇಳಿಕೆಯನ್ನು ಕೂಡ ಆಕೆಯಿಂದ ಪಡ್ಕೊಳ್ಳಲಾಯ್ತು ಅದೆಲ್ಲವನ್ನ ವಕೀಲ ಕೊಹೆನ್ ಮಾಡಿ ಮುಗಿಸಿದ್ರು ಆ ಚುನಾವಣೆಯಲ್ಲಿ ಟ್ರಂಪ್ ಗೆದ್ದು ಬಂದಿದ್ದು ಆಯಿತು ಅಲ್ಲಿಗೆ ಎಲ್ಲ ಸರಿ ಹೋಗ್ತಾ ಇದೆ ಅಂದ್ಕೊಳ್ಳೋ ಹೊತ್ತಿಗೆ ಮತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಡೇನಿಯಲ್ ಅದೇ ಹಳೆಯ ಆರೋಪವನ್ನು ಮತ್ತೆ ಮಾಡೋದಕ್ಕೆ ಶುರು ಮಾಡಿದರು ಆಕೆ ಈ ಬಾರಿ ಸೀದಾ ಸ್ಟ್ರೀಟ್ ಜರ್ನಲ್ ಕಚೇರಿಗೆ ಹೋದರು ಅಲ್ಲಿ ತನ್ನ ಎಲ್ಲ ಕಥೆಯನ್ನು ಹೇಳಿಕೊಂಡರು ಈ ವಾಲ್ ಸ್ಟ್ರೀಟ್ ಜರ್ನಲ್ ಟ್ರಂಪ್ ವಿರುದ್ಧ ಸುದೀರ್ಘ ಸುದ್ದಿ ಲೇಖನಗಳನ್ನು ಪ್ರಕಟ ಮಾಡಿತು ಅಲ್ಲಿಗೆ ಡೊನಾಲ್ಡ್ ಟ್ರಂಪ್ ಅವರ ಹಗರಣ ಒಂದು ಬಟಾಬೈಲಾದ ಬಯಲಾದ ಹಾಗಾಯ್ತು ಅದರ ಹೊತ್ತಿಗೆ ಟ್ರಂಪ್ ಅಧ್ಯಕ್ಷರಾಗಿದ್ರು ನೋಡಿ ಹೀಗಾಗಿ ಅದೆಲ್ಲವನ್ನು ದಕ್ಕಿಸಿಕೊಳ್ಳೋದಕ್ಕೂ ಅವ್ರಿಗೆ ಸಾಧ್ಯ ಆಯ್ತು ಹಾಗೆ ಕೇವಲ ಪತ್ರಿಕೆಗಳಲ್ಲಿ ಲೇಖನ ಸುದ್ದಿಗಳು ಪ್ರಕಟ ಆದವು ಅಂದ ಕೂಡಲೇ ಅಲ್ಲಿ ಕಾನೂನಿನ ಕ್ರಮ ಕೈಗೊಳ್ಳೋದಕ್ಕೆ ಸಾಧ್ಯ ಇರಲಿಲ್ಲ ಜೊತೆಗೆ ಇಲ್ಲಿ ಸ್ಟಾರ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದು ಬಳಸ್ಕೊಂಡಿದ್ದು ಇದು ಯಾವುದಕ್ಕೂ ಆಧಾರಗಳಿರಲಿಲ್ಲ ಹೀಗಾಗಿ ಪ್ರಕರಣ ಏನಂತ ದಾಖಲಾಗಬೇಕು ಸರಿ ಅಮೆರಿಕಾದಲ್ಲಿ ಮತ್ತೆ ಚುನಾವಣೆಗಳು ಬಂದವು ಈ ಬಾರಿ ಟ್ರಂಪ್ ವಿರೋಧಿಗಳು ಈ ಪ್ರಕರಣವನ್ನು ದೊಡ್ಡ ಮಟ್ಟದಲ್ಲಿ ಬಳಸ್ಕೊಳ್ಳೋದು ನಿಂತು ಮಿಲಿಯನ್ ಹಣ ಕೊಟ್ಟು ಅದರ ಪ್ರಕರಣ ದಾಖಲಾಯಿತು ಅಮೆರಿಕದಲ್ಲಿ ಇದು ಅಪರಾಧ ಆಗುತ್ತೆ ಯಾವುದೇ ಪ್ರಕರಣವನ್ನು ಹಾಗೆ ಆ ಪ್ರಕರಣದ ಬಗ್ಗೆ ಮಾತನಾಡದ ಹಾಗೆ ಆಕೆಯ ಬಾಯಿ ಮುಚ್ಚೋದಕ್ಕೆ ಹಣ ಕೊಡೋದಿದೆಯಲ್ಲ ಅದು ಅಪರಾಧ ಅನ್ನಿಸ್ಕೊಳತ್ತೆ ಇದನ್ನ ಕೇಸ್ ಅಂತ ಕರೀತಾರೆ ಈ ಪ್ರಕರಣ ಟ್ರಂಪ್ ಮೇಲೆ ದಾಖಲಾಯಿತು ಅದರ ಬಗ್ಗೆ ಸುದೀರ್ಘ ವಿಚಾರಣೆ ನಡೀತು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಟ್ರಂಪ್ ದೋಷಿ ಅಂತ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿದೆ ಆದರೆ ಎಷ್ಟು ವರ್ಷ ಶಿಕ್ಷೆ ಅನ್ನೋದನ್ನು ಇನ್ನೂ ನ್ಯಾಯಾಲಯ ಪ್ರಕಟಿಸಿಲ್ಲ ಅದನ್ನು ಜುಲೈ ತಿಂಗಳಲ್ಲಿ ಹೇಳೋ ಸಾಧ್ಯತೆ ಇದೆ ಇದೊಂದು ಪ್ರಕರಣ ಅಲ್ಲದೆ ಇನ್ನೂ ಹತ್ತಾರು ಪ್ರಕರಣಗಳು ಟ್ರಂಪ್ ವಿರುದ್ಧ ದಾಖಲಾಗಿವೆ ಅವುಗಳಲ್ಲಿ ಸಾಕಷ್ಟು ಪ್ರಕರಣಗಳು ಈಗ ವಿಚಾರಣೆಯನ್ನ ಮುಗಿಸ್ಕೊಂಡು ತೀರ್ಪಿನ ಹಂತದಲ್ಲಿವೆ ಹೀಗಾಗಿ ಅಮೆರಿಕಾದಲ್ಲಿ ಚುನಾವಣೆಗಳು ನಡೆಯುವ ಹೊತ್ತಿಗೆ ಟ್ರಂಪ್ ವಿರುದ್ಧ ಇನ್ನೂ ಸಾಕಷ್ಟು ತೀರ್ಪುಗಳು ಬರೋ ಸಾಧ್ಯತೆಯೂ ಇರುತ್ತೆ ಅದರಲ್ಲಿ ಕೆಲ ಪ್ರಕರಣಗಳಲ್ಲಿ ಶಿಕ್ಷೆಯಾಗುವ ಸಾಧ್ಯತೆ ಕೂಡ ಇರಬಹುದು ಹಾಗಾದ್ರೆ ಈ ಬಾರಿ ಟ್ರಂಪ್ ಅಮೆರಿಕಾದಲ್ಲಿ ಸ್ಪರ್ಧಿಸೋದಕ್ಕೆ ಸಾಧ್ಯ ಆಗೋದಿಲ್ವಾ ಖಂಡಿತ ಅಮೆರಿಕಾದ ಸಂವಿಧಾನ ಹಂಗೇನು ಹೇಳೋದಿಲ್ಲ ನಮ್ಮಲ್ಲಾದ್ರೆ ಎರಡು ವರ್ಷ ಅದಕ್ಕಿಂತ ಹೆಚ್ಚು ಶಿಕ್ಷೆಗೊಳಗಾದವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಅಮೆರಿಕಾದಲ್ಲಿ ಅಂಥ ಯಾವ ಕಾನೂನು ಇಲ್ಲ ಅಲ್ಲಿ ಅಮೆರಿಕಾದ ನಾಗರಿಕನಾಗಿರಬೇಕು ಕನಿಷ್ಠ ಹದಿನಾಲ್ಕು ವರ್ಷ ಅಮೆರಿಕಾದ ಯಾವುದಾದ್ರೂ ರಾಜ್ಯದಲ್ಲಿ ವಾಸ ಮಾಡ್ತಾ ಇರಬೇಕು ಹಾಗೆ ಮೂವತ್ತೈದು ವರ್ಷ ವಯಸ್ಸಾಗಿರಬೇಕು ಮಾನಸಿಕ ಅಸ್ವಸ್ಥತೆ ಇರಬಾರದು ಇಷ್ಟಿದ್ರೆ ಯಾರು ಬೇಕಾದರೂ ಅಮೆರಿಕಾದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹೀಗಾಗಿ ಟ್ರಂಪ್ ಸ್ಪರ್ಧೆಗೆ ಅಲ್ಲಿ ಯಾವ ಸಮಸ್ಯೆಯೂ ಆಗೋದಿಲ್ಲ ಹಾಗೆ ಈ ತೀರ್ಪನ್ನು ಕೆಳನ್ಯಾಯಾಲಯ ಕೊಟ್ಟಿದೆ ಹೀಗಾಗಿ ಇದರ ವಿರುದ್ಧ ಟ್ರಂಪ್ ಅಪೀಲ್ ಹೋಗ್ತಾರೆ ಅಲ್ಲಿ ಇನ್ನೊಂದಷ್ಟು ವರ್ಷಗಳ ಕಾಲ ಜಗ್ಗಿದ್ರೆ ಮುಂದೆ ಯಾರು ಬದುಕಿರ್ತಾರೋ ಯಾರು ಬದುಕಿರೋದಿಲ್ವೋ ಗೊತ್ತು ಆದರೆ ಈ ತೀರ್ಪು ಅಮೆರಿಕಾದ ಮತದಾರನ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತೆ ಅನ್ನೋದು ಇಲ್ಲಿ ಪ್ರಶ್ನೆ ಯಾಕೆಂದ್ರೆ ಈ ಡೊನಾಲ್ಡ್ ಟ್ರಂಪ್ ಶಿಕ್ಷೆಗೆ ಗುರಿಯಾಗ್ತಾ ಇರುವ ಅಮೆರಿಕಾದ ಮೊಟ್ಟ ಮೊದಲ ಮಾಜಿ ಅಧ್ಯಕ್ಷ ಅನ್ನಿಸ್ಕೊಳ್ತಾ ಇದ್ದಾರೆ ಹಾಗೆ ಅಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂದ್ರೆ ಅಲ್ಲಿನ ಬಿಳಿಯರು ಏನಿದ್ದಾರೆ ಅವರಿಗೆ ಬಿಡನ್ ಬೇಡ ಅನ್ನಿಸ್ತಾ ಇದೆ ಜೊತೆಗೆ ಬಿಡನ್ ಅತ್ಯಂತ ಬಲಹೀನ ಅಧ್ಯಕ್ಷರಾಗಿ ಅವರ ಕಣ್ಣಿಗೆ ಕಾಣ್ತಾ ಇದ್ದಾರೆ ಹಾಗೆ ವಲಸಿಗರೇನಿದ್ದಾರೆ ಅವರು ಬಿಡನ್ನೇ ಇರಲಿ ಟ್ರಂಪ್ ಬರೋದು ಬೇಡ ಅಂತ ಭಾವಿಸ್ತಾ ಇದ್ದಾರೆ ಇದರ ನಡುವೆ ಕೂಡ ಅಲ್ಲಿ ಟ್ರಂಪ್ ಈ ಬಾರಿ ಗೆಲ್ಲೋದು ಖಚಿತ ಅನ್ನೋ ವಾತಾವರಣ ಇತ್ತು ಆ ವಾತಾವರಣದ ಮೇಲೆ ಮತ್ತು ಜನರ ಅಭಿಪ್ರಾಯದ ಮೇಲೆ ಈ ತೀರ್ಪಿನ ಪ್ರಭಾವ ಏನಾದರೂ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕು ಹಾಗೆ ಈ ಬಾರಿ ಟ್ರಂಪ್ ಚುನಾವಣೆಗಳಲ್ಲಿ ಸ್ಪರ್ಧಿಸೋದಕ್ಕೆ ಸಾಧ್ಯ ಆದರೂ ಕೂಡ ಅವರ ಪರ ಅವರಿಗೆ ವೋಟ್ ಹಾಕೊಳ್ಳೋದಿಕ್ಕೆ ಸಾಧ್ಯ ಆಗದೇ ಇರಬಹುದು ಯಾಕೆಂದ್ರೆ ಈ ಟ್ರಂಪ್ ಫ್ಲೋರಿಡಾಗೆ ಸೇರಿದವರು ಫ್ಲೋರಿಡಾದ ಕಾನೂನಿನ ಪ್ರಕಾರ ಶಿಕ್ಷೆಗೆ ಒಳಗಾದವರಿಗೆ ವೋಟ್ ಹಾಕೋ ಹಕ್ಕಿರೋದಿಲ್ಲ ಹೀಗಾಗಿ ಈ ಬಾರಿಯ ಚುನಾವಣೆಗಳಲ್ಲಿ ಟ್ರಂಪ್ ಅವರಿಗೆ ಅವರು ಓಟ್ ಹಾಕೊಳ್ಳೋದಿಕ್ಕಾಗದೇ ಇರೋ ಥರದ ಪರಿಸ್ಥಿತಿ ನಿರ್ಮಾಣ ಆಗಬಹುದು ಉಳಿದದ್ದು ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು ಇದು ಗೆಳೆಯರೆ ಅಮೆರಿಕಾದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಟ್ರಂಪ್ ವಿರುದ್ಧ ಹೊರಬಿದ್ದ ತೀರ್ಪಿನ ಕುರಿತ ಅದು ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ